Hello students, welcome to Sai Study Circle. Ivattu now cost management alli ondu 2019 6 marks ondu 14 marks question ondu madidvi marginal costing alli. Ivattu 2018 alli ondu 6 marks ondu 14 marks ondu kaliyo. First 6 marks question yav tara ide anta nodu. First 6 marks question na nanu ottini ಓದದ ಮೇಲೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಕ್ವಶನ್ ಓದೋದಕ್ಕೆ ಮುಂಚೆ ಇನ್ನು ಸಾಯಿ ಸ್ಟಡಿ ಸರ್ಕಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ದಯವಿಟ್ಟು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಾನು ಹೊಸ ಹೊಸ ವಿಡಿಯೋಗಳನ್ನ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ. ಈಸಿಯಾಗಿ ನಿಮಗೆ ಯಾವ್ಯಾವ ವಿಡಿಯೋಸ್ ಹಾಕಿದ್ದೀನಿ ಅಂತ ನೀವೆಲ್ಲರೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಳಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅವ್ರಿಗೆ. ಮತ್ತೆ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಸಾಯಿ ಸ್ಟಡಿ ಸರ್ಕಲ್ ಇನ್ಸ್ಟಾಗ್ರಾಮ್ ಬರೆಯುತ್ತೆ, ಸೊ ಎಲ್ಲರೂ ದಯವಿಟ್ಟು ಸಾಯಿ ಸ್ಟಡಿ ಸರ್ಕಲ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ಓಕೆನಾ? ಈ ಕ್ವಶನ್ ಓದೋಣ ಇಮಿಡಿಯೇಟ್ ಆಗಿ. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟ್ಸ್ ಟು ಎ ಫರ್ಮ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ 200, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇಸ್ 180 ರುಪೀಸ್, 160 ರುಪೀಸ್, ಫಿಕ್ಸ್ಡ್ ಕಾಸ್ಟ್ ಇಸ್ 6 lakhs, ಬಿಇಪಿ ಇನ್ ಯೂನಿಟ್ಸ್ ಅಂಡ್ ವ್ಯಾಲ್ಯೂ, ಫೈಂಡ್ ಔಟ್ ಬಿಇಪಿ ಇನ್ ಯೂನಿಟ್ಸ್ ಅಂಡ್ ಬಿಇಪಿ ಇನ್ ವ್ಯಾಲ್ಯೂ, ಫೈಂಡ್ ಔಟ್ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಫ್ ಬ್ರೇಕ್ ಇವನ್ ಪಾಯಿಂಟ್ ಇಸ್ ಬ್ರಾಟ್ ಡೌನ್ ಟು 8,000 ಯೂನಿಟ್ಸ್ ಅಂತ ಇದೆ. ಈಗ ನಾನು ಇಲ್ಲಿ ಬೋರ್ಡ್ ಮೇಲೆ ಒಂದಷ್ಟು ಬರೀತೀನಿ. ಅವ್ರು ಏನೇನ್ ಕೊಟ್ಟಿದ್ದಾರೆ ಅಂದ್ರೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 200 ರುಪೀಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ 160 ರುಪೀಸ್, ಫಿಕ್ಸ್ಡ್ ಕಾಸ್ಟ್ 6 lakh ರುಪೀಸ್ ಕೊಟ್ಟಿದ್ದಾರೆ. ಅವನು ಬಿಇಪಿ ಎಷ್ಟು ಅಂತ ಕೇಳಿದ್ದಾನೆ ಮೊದಲನೇ ಕ್ವಶನ್. ಎರಡನೇದು ವಾಟ್ ಈಸ್ ಬಿಇಪಿ. ನೆಕ್ಸ್ಟ್ ಬಿಇಪಿ ಏನಾದರೂ 8,000 ಯೂನಿಟ್ಸ್ ಆದ್ರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇದು ಕ್ವಶನ್ ಇರ್ತಕ್ಕಂಥದ್ದು. ಈ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡೋದು ನೋಡಿ. ಯಾವಾಗ್ಲೂ ಅಷ್ಟೇ, ನಿಮ್ ಕ್ವಶನ್ ಓದಿದ ತಕ್ಷಣ ನಿಮ್ಗೆ ಒಂದು ಜ್ಞಾಪಕ ಬರ್ಬೇಕು ಏನದು ಅಂತ ಹೇಳಿದ್ರೆ, ನಮಗೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿರ್ತಕ್ಕಂಥದ್ದು. ಅವನು ಬಿಇಪಿ ಇನ್ ಯೂನಿಟ್ಸ್ ವ್ಯಾಲ್ಯೂ ಕೇಳಿದ್ದಾನೆ. ನಾವೇನ್ ಮಾಡಬೇಕು ಅಂದ್ರೆ, ಸೊಲ್ಯೂಷನ್ ಅಲ್ಲಿ ಫಸ್ಟ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ. ಫಾರ್ಮುಲಾ ಏನು ಅಂದ್ರೆ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಕರೆಕ್ಟಾ? ಈಗ ನಮಗೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ? 6 lakh ರುಪೀಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 200, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 160. ಹಾಗಾದ್ರೆ 6 lakhs ಡಿವೈಡೆಡ್ ಬೈ 40 ರುಪೀಸ್, 200 ಅಲ್ಲಿ 160 ಹೋದ್ರೆ 40 ರುಪೀಸ್ ಬರುತ್ತೆ. ಹಾಗಾದ್ರೆ 6 lakhs ಡಿವೈಡೆಡ್ ಬೈ 40 ರುಪೀಸ್ ಮಾಡಿದ್ರೆ ನಮಗೆ 15,000 ಯೂನಿಟ್ಸ್ ಏನ್ ಬರ್ತಾ ಇದೆ? ಬ್ರೇಕ್ ಇವನ್ ಪಾಯಿಂಟ್ ಬರ್ತಾ ಇದೆ. ಅಂದ್ರೆ ಈ ಬಿಸ್ನೆಸ್ ನವರು 15,000 ಯೂನಿಟ್ಸ್ ಅನ್ನ ಸೇಲ್ ಮಾಡಿದ್ರೆ 1 rupee ಪ್ರಾಫಿಟ್ ಬರಲ್ಲ, 1 rupee ಲಾಸು ಆಗಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಎರಡನೇ ಕ್ವಶನ್, ಮೊದಲನೇ ಕ್ವಶನ್ ಅಲ್ಲಿ ಏ ಆಯ್ತು. ಮೊದಲನೇ ಕ್ವಶನ್ ಅಲ್ಲಿ ಬಿ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಮಾಡೋದು ತುಂಬಾ ಸುಲಭ. ಹೆಂಗೆ ಅಂತ ಹೇಳ್ಕೊಡ್ತೀವಿ. ನಮ್ಗೆ ಹ್ಯಾಗೂ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಬಂದಿದೆ ಅಲ್ವಾ? ಸಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಬಂದಿದೆ. ಇದನ್ನ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಿ ಅಂದ್ರೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಬರುತ್ತೆ. ನೋಡಿ, 15,000 ಇಂಟು 200 ರುಪೀಸ್ ಇಸ್ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಈಗ ಒಟ್ಟು 5 0s 2 0s 3 0 plus 2 0s ಅಂದ್ರೆ 5 0s ಆಯ್ತು. 15 2s 30 ಅಂತ ಹಾಕಿ ಅಲ್ಲಿಗೆ 30 lakh ರುಪೀಸ್ ಇಸ್ ದ ಬ್ರೇಕ್ ಈವನ್ ಪಾಯಿಂಟ್. ಅಂದ್ರೆ 30 lakh ರುಪೀಸ್ ಅಷ್ಟು ಗೂಡ್ಸ್ ಅನ್ನ ಸೇಲ್ಸ್ ಮಾಡಿದ್ರೆ, 30 lakh ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ 1 rupee ಲಾಭನೂ ಬರಲ್ಲ, 1 rupee ನಷ್ಟನೂ ಆಗಲ್ಲ. ಯೂನಿಟ್ಸ್ ಅಲ್ಲಿ ಹೇಳ್ಬೇಕಾದ್ರೆ 15,000 ಯೂನಿಟ್ಸ್ ಅನ್ನ ಮಾರುತ್ತೆ
15,000 ಯೂನಿಟ್ಸ್ ಅನ್ನ ಮಾರುತ್ತೆ, ಪ್ರಾಫಿಟ್ ಇಲ್ಲ ಲಾಸು ಇಲ್ಲ. ಇದಕ್ಕಿಂತಲೂ ಜಾಸ್ತಿ ಮಾರಿದ್ರೆ ಲಾಭ ಬರುತ್ತೆ. 30 ಲಕ್ಷಕ್ಕಿಂತಲೂ ಜಾಸ್ತಿ ಮಾರಿದ್ರೆ ಪ್ರಾಫಿಟ್ ಬರುತ್ತೆ, 30 ಲಕ್ಷಕ್ಕಿಂತಲೂ ಕಡಿಮೆ ಮಾರಿದ್ರೆ ಲಾಸ್ ಆಗುತ್ತೆ. ಇದು ಮೊದಲನೇ ಕ್ವಶನ್ಗೆ ಆನ್ಸರ್ ಹೇಳಿದ್ವಿ. ಎರಡನೇ ಕ್ವಶನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸಪೋಸ್ ಇಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ ಎಷ್ಟು ಬಂದಿದೆ, 15,000 ಯೂನಿಟ್ಸ್ ಬಂದಿದೆ. ಎರಡನೇ ಕ್ವಶನ್ ಏನಂದ್ರೆ, ಸಪೋಸ್ ಬ್ರೇಕ್ ಇವನ್ ಪಾಯಿಂಟ್ 15,000 ಇಂದ 8,000 ಯೂನಿಟ್ಸ್ ಇಳಿಸ್ಕೊಂಡ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಪರ್ ಯೂನಿಟ್ ಇರುತ್ತೆ ಅಂತ ಕೇಳ್ತಾನೆ. ಇದಕ್ಕೆ ನಾನು ಎರಡನೇ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಾರ್ಮುಲಾ ಏನಾಕೊಳ್ತೀರ ಅಂದ್ರೆ, ಸೇಮ್ ಫಾರ್ಮುಲಾನೇ ಹಾಕೊಳ್ಳಿ, ಬಿಇಪಿ ಇನ್ ಯೂನಿಟ್ಸ್ ಅಂತಾನೆ ಹಾಕೊಳ್ಳಿ, ಓಕೆನಾ. ಇದಕ್ಕೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಓಕೆನಾ. ಸೇಮ್ ಫಾರ್ಮುಲಾ ಹಾಕೊಳ್ತೀನಿ. ಈಗ ನಾನೇನ್ ಮಾಡ್ತೀನಿ, ಬ್ರೇಕ್ ಈವನ್ ಪಾಯಿಂಟ್ ಎಷ್ಟಾಗ್ಬೇಕಂತೆ, ಸಪೋಸ್ ಬ್ರೇಕ್ ಈವನ್ ಪಾಯಿಂಟ್ 8,000 ಯೂನಿಟ್ಸ್ ಆದ್ರೆ ಫಿಕ್ಸ್ಡ್ ಕಾಸ್ಟ್ 6 ಲ್ಯಾಕ್ ರುಪೀಸೇ ಇದ್ರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಾಗುತ್ತೆ, ವೇರಿಯಬಲ್ ಕಾಸ್ಟ್ 160 ಇರುತ್ತೆ ಅಂತ ಹೇಳ್ತಾರೆ. ಈಗ ಸೆಲ್ಲಿಂಗ್ ಪ್ರೈಸ್ ನ ನಾನು ಎಕ್ಸ್ ಅಂತ ಅನ್ಕೊಟ್ರೆ, ಓಕೆನಾ, ಸೆಲ್ಲಿಂಗ್ ಪ್ರೈಸ್ ನ ಎಕ್ಸ್ ಅಂತ ಅನ್ಕೊಟ್ರೆ ಹೆಂಗಾಗುತ್ತೆ. ಈಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ ಅಂದ್ರೆ 8,000 ಇಂಟು ಎಕ್ಸ್, 8,000 ಎಕ್ಸ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 8,000 ಇಂಟು 160. ನೋಡಿ, 8,000 ಇಂಟು 160 ಮಾಡಿದ್ರೆ 12,80,000 ರುಪೀಸ್ ಬರುತ್ತೆ. ನೋಡಿ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 8,000 ಇಂಟು 160 12,80,000, 6 ಲ್ಯಾಕ್ಸ್ ಇಂಟು 1 ಈಸ್ ಈಕ್ವಲ್ಸ್ ಟು 6 ಲ್ಯಾಕ್ಸ್, ಕರೆಕ್ಟಾ. ಈಗ ಈ 8,000 ಎಕ್ಸ್ ನ ಹಾಗೆ ಉಳಿಸ್ಕೊಳ್ತೀನಿ, ಇಸ್ ಈಕ್ವಲ್ಸ್ ಟು ಬಂದು ಈ ಮೈನಸ್ 12,80,000 ಇಸ್ ಈಕ್ವಲ್ಸ್ ಟು ರೈಟ್ ಸೈಡ್ ಬಂದ್ರೆ ಪ್ಲಸ್ 12,80,000 ಆಗುತ್ತೆ, ಪ್ಲಸ್ 6 ಲ್ಯಾಕ್ಸ್ ಆಡ್ ಮಾಡಿ ಅಲ್ಲಿಗೆ ಒಟ್ಟು 8,000 ಎಕ್ಸ್ ಇಸ್ ಈಕ್ವಲ್ಸ್ ಟು 18,80,000 ಆಯ್ತು. ಅಂದ್ರೆ 12,80,000 ಪ್ಲಸ್ 6 ಲ್ಯಾಕ್ ಎಷ್ಟು ಬಂತು, 18,80,000. ಈಗ ಎಕ್ಸ್ ಅಂದ್ರೆ ಏನು, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ಕರೆಕ್ಟಾ. ಎಷ್ಟು ಅಂದ್ರೆ 18,80,000 ಈ 8,000 ಇಂಟು ಇರೋದು ಈ ಕಡೆ ಬಂದ್ರೆ ಅಂದ್ರೆ ಇಸ್ ಈಕ್ವಲ್ಸ್ ಟು ರೈಟ್ ಸೈಡ್ ಬಂದ್ರೆ ಡಿವಿಷನ್ ಆಗುತ್ತೆ. ಡಿವಿಷನ್ ಆದಾಗ ಏನಾಗುತ್ತೆ ಅಂದ್ರೆ 18,80,000 ಡಿವೈಡೆಡ್ ಬೈ 8,000 ಅಲ್ಲಿಗೆ 235 ರುಪೀಸ್ ಪರ್ ಯೂನಿಟ್ ಗೆ ಮಾರ್ಬೇಕಾಗುತ್ತೆ. ಅಂದ್ರೆ ಹೊಸ ಸೆಲ್ಲಿಂಗ್ ಪ್ರೈಸ್, ನ್ಯೂ ಸೆಲ್ಲಿಂಗ್ ಪ್ರೈಸ್ 235 ರುಪೀಸ್ ಗೆ ನಾವು ಒಂದು ವಸ್ತುವನ್ನ ಮಾರಿದ್ರೆ 8,000 ಯೂನಿಟ್ಸ್ ಮಾರಿದ್ರೆ ಸಾಕು, ನಮ್ಗೆ ನೋ ಪ್ರಾಫಿಟ್ ನೋ ಲಾಸ್ ಸಿಚುಯೇಷನ್ ಬರುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಬೇಗನೆ ಬರುತ್ತೆ, ಕರೆಕ್ಟ್ ಅಲ್ವೋ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 200 ರೂಪಾಯಿ ಇತ್ತು, 200 ಇತ್ತು, ನಾವು 15,000 ಯೂನಿಟ್ಗಿಂತಲೂ ಜಾಸ್ತಿ ಮಾರಿದ್ರೆ ಮಾತ್ರ ಲಾಭ ಬರುತ್ತೆ. ಆದ್ರೆ ಇಲ್ಲಿ ನೋಡಿ, ಸೆಲ್ಲಿಂಗ್ ಪ್ರೈಸ್ 235 ರೂಪಾಯಿ ಇದೆ, ಜಾಸ್ತಿ ಆಗಿದೆ. ಜಾಸ್ತಿ ಸೆಲ್ಲಿಂಗ್ ಪ್ರೈಸ್ ಇದ್ದಾಗ ಏನಾಗುತ್ತೆ, ನಂಬರ್ ಆಫ್ ಯೂನಿಟ್ಸ್ ಅನ್ನ ಕಡಿಮೆ ಮಾರಿದ್ರು ಸಾಕು, ಬೇಗನ ಲಾಭ ಬರುತ್ತೆ. ನಿಮ್ಗೆ 8,000 ಯೂನಿಟ್ಸ್ ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್, 8,001 ಯೂನಿಟ್ ಅಂದ್ರೆ 8,000 ಗಿಂತಲೂ ಜಾಸ್ತಿ ಮಾರ್ತಾ ಇದ್ದಾಗೆಲ್ಲ ಈಸಿಯಾಗಿ ಲಾಭ ಬರ್ತಾ ಇರುತ್ತೆ. ಇದು 2018 ಅಲ್ಲಿ 6 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವಶನ್. ತುಂಬಾ 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 ಚೆನ್ನಾಗಿದೆ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್.